ಪರಿಸ್ಥಿತಿಯನ್ನು ಬದಲಿಸುವುದು ಕಷ್ಟವಾದಾಗ ಮನಸ್ಥಿತಿಯನ್ನು ಬದಲಿಸಿಕೊಳ್ಳೋದು ಉತ್ತಮ ಕೈಯಿಂದ ಎಸೆದ ಕಲ್ಲು ನೂರು ಅಡಿ ಹೋಗಿಬಿಡ್ತದೆ ಬಂದೂಕಿನಿಂದ ಹೊರಟಗೊಂಡು ಸಾವಿರ ಅಡಿ ದೂರ ಬಿಡ್ತದೆ ಆದರೆ ಹಸಿದವನಿಗೆ ಕೊಟ್ಟ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲವರೆಗೂ ಹೋಗ್ತದೆ ಬದುಕಲ್ಲಿ ಭರವಸೆ ಇದ್ದರೆ ಭವ್ಯ ಭವಿಷ್ಯವನ್ನು ರೂಪಿಸುವ ದಾರಿ ಅದಾಗೆ ಕಾಣಿಸುತ್ತೆ ಜೀವನದಲ್ಲಿ ಉತ್ಸಾಹವಿದ್ದರೆ ಕನಸನ್ನು ನನಸಾಗಿಸುವ ಬಾಗಿಲು ತಾನಾಗೆ ತೆರೆಯುತ್ತೆ ಬೆಲೆ ಕಟ್ಟಲಾಗದ ವಸ್ತುವಂತ ಏನಾದರೂ ಭೂಮಿ ಮೇಲೆ ಇದ್ರೆ ಅದು ಒಳ್ಳೆತನ ಮಾತ್ರ ಅದೊಂದೇ ನಾವು ಉಳಿಸಿಟ್ಟು ಹೋಗುವ ಬೆಲೆ ಕಟ್ಟಲಾಗದ ಆಸ್ತಿ ಕಳೆದು ಹೋದ ಮೇಲೆ ಪಶ್ಚಾತ್ತಾಪ ಪಡುವ ಬದಲು ಕಳೆದು ಹೋಗದಂತೆ ನೋಡಿಕೊಳ್ಳುವುದೇ ಬುದ್ಧಿವಂತಿಕೆ ದೇವರು ಎಷ್ಟೇ ಕಷ್ಟ ಕೊಟ್ಟರೂ ಸದಾ ನಗು ನಗುತ್ತಿರಿ ಕೆಲವೊಮ್ಮೆ ದೇವರು ನಿಮ್ಮ ನಗು ನೋಡಿ ಸೋತು ನಿಮ್ಮ ಜೀವನದಲ್ಲಿ ಸುಖ ನೀಡುವನು ಹೊಟ್ಟೆ ತುಂಬಿದವರನ್ನು ಕರೆದು ಊಟಕ್ಕೆ ಇಡುವ ಬದಲು ಹೊಟ್ಟೆ ಹಸಿದವರನ್ನು ಕರೆದು ಊಟಕ್ಕಿಡು ಅದರ ಪುಣ್ಯದ ಫಲ ಮುಂದೊಂದು ದಿನ ನಿನ್ನನ್ನು ಕೈ ಹಿಡಿಯುತ್ತದೆ ಪ್ರೀತಿಯ ಬೆಲೆಯೇ ಗೊತ್ತಿಲ್ಲದವರ ಪ್ರೀತಿಸಿ ಮೋಸ ಹೋಗುವುದಕ್ಕಿಂತ ಪ್ರೀತಿಯ ಬೆಲೆ ತಿಳಿದವರನ್ನು ಪ್ರೀತಿಸು ಆ ವ್ಯಕ್ತಿಯು ಶಾಶ್ವತವಾಗಿ ಪ್ರತಿ ಕಷ್ಟ ಸುಖದಲ್ಲಿ ಜೊತೆ ಉಳಿಯುವಂತೆ ಮಾಡ್ತದೆ ಯಾವ ಸಮಯದಿಂದ ನಮ್ಮ ಮನಸ್ಸು ಬೇರೆಯವರಿಗೆ ಶುಭವಾಗಲಿ ಎಂದು ಯೋಚಿಸಲು ಪ್ರಾರಂಭಿಸುತ್ತದೆಯೋ ಆ ಕ್ಷಣದಿಂದ ಶಾಂತಿ ನೆಮ್ಮದಿಯು ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ ಸೋಲು ಪ್ರತಿ ಸಲ ಬರುತ್ತೆ ಅಂತ ಬೇಜಾರಾಗ್ಬೇಡ ಗೆಲುವು ಒಂದೇ ಸಲ ಬಂದರೂ ಭರ್ಜರಿಯಾಗಿ ಬರೋದು ಬದುಕಿನಲ್ಲಿ ಅನುಭವಗಳು ಹೆಚ್ಚಾದಂತೆ ಮನಸ್ಸು ಮೌನವನ್ನೇ ಬಯಸ್ತದೆ ಇಷ್ಟು ವರ್ಷಗಳಲ್ಲಿ ಬದಲಾಗಿದ್ದು ತುಂಬಾ ಇದೆ ಆದರೆ ಬದಲಾಗದೆ ಉಳಿದಿದ್ದು ನಿನ್ನ ಮೇಲಿರುವ ಪ್ರೀತಿ ಒಂದೇ ಸಿಹಿ ನೀರು ತುಂಬಿದ ಕೊಳ ಮೌನವಾಗಿರ್ತದೆ ಅದೇ ಉಪ್ಪು ನೀರಿನ ಸಮುದ್ರ ಗರ್ಜಿಸುತ್ತದೆ ಅಜ್ಞಾನಿ ಹರಟೆ ಹೊಡೆಯುತ್ತಾನೆ ಜ್ಞಾನಿ ಮೌನವಾಗಿರ್ತಾನೆ ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡ್ರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದ್ರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತೆ ಹೋಗುವವರು ಬಿಟ್ಟು ಹೋಗಿ ಹೋಗ್ತಾರೆ ಕಾರಣ ಯಾವುದೇ ಆಗಿದ್ರು ನಿಭಾಯಿಸೋರು ನಿಭಾಯಿಸಿ ನಿಭಾಯಿಸ್ತಾರೆ ಪರಿಸ್ಥಿತಿ ಯಾವುದೇ ಇದ್ದರು ಬೇರೆಯವರನ್ನು ಮಾದರಿಯಾಗಿಟ್ಕೊಂಡು ಬದುಕಿದ್ರೆ ಸಾಲದು ನಾವು ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ಬದುಕಬೇಕು ಒಳ್ಳೆಯ ಸ್ನೇಹ ಅಂದರೆ ಅದೊಂದು ಪ್ರಜ್ವಲಿಸುವ ಜ್ಯೋತಿ ಅದು ಕತ್ತಲೆಯಲ್ಲಿ ದಾರಿ ತರಬಹುದು ಆಪತ್ಕಾಲದಲ್ಲಿ ನೆರವು ನೀಡಬಹುದು ಸಹಾಯ ಮಾಡೋಕೆ ಶ್ರೀಮಂತಿಕೆ ಬೇಕಿಲ್ಲ ಹೃದಯವಂತಿಕೆ ಇದ್ರೆ ಸಾಕು ಬದುಕೋಕೆ ಸಂಪತ್ತು ಬೇಕಿಲ್ಲ ಒಳ್ಳೆಯ ಮನಸ್ಸಿದ್ರೆ ಸಾಕು ಯೋಗಿ ಅನಿಸ್ಕೊಳ್ಳೋದ್ಕಿಂತ ಉಪಯೋಗಿ ಅನಿಸ್ಕೊಳ್ಳೋದು ಉತ್ತಮ ಪ್ರಭಾವ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸೋದ್ಕಿಂತ ಸ್ವಭಾವ ಉತ್ತಮಗೊಳಿಸಿಕೊಳ್ಳೋದು ತಮ ಧೈರ್ಯ ಹೊಂದಿದ್ರೆ ಅರ್ಧ ಗೆದ್ದಂತೆ ಜೀವನದ ಓಟಕ್ಕೆ ಆಟಕ್ಕೆ ಧೈರ್ಯವೇ ಇಂಧನ ಎಂಥ ಪರಿಸ್ಥಿತಿಯಲ್ಲೂ ಧೈರ್ಯ ನಿಮ್ಮೊಂದಿಗಿರಲಿ ಸಾವಿರ ಜನ ಇದ್ದರೂ ಸಾವನ್ನು ನಿಲ್ಲಿಸಲಾಗದು ಕೋಟಿ ಸಂಪಾದಿಸಿದರೂ ನೋಟು ತಿನ್ನಲಾಗದು ಒಮ್ಮೆ ನಿನಗ್ ನೀನೇ ಯೋಚಿಸಿ ನೋಡು ಇಲ್ಲಿ ಯಾರು ಯಾರಿಗೋಸ್ಕರನ್ನು ಹುಟ್ಟಿಲ್ಲ ಕಷ್ಟ ಸುಖ ಏನೇ ಬಂದರೂ ನಾವೇ ಅನುಭವಿಸೋದು ನಾವು ಹೇಗೆ ಬಾಳಬೇಕೆಂಬುದನ್ನು ನಾವೇ ನಿರ್ಧಾರ ಮಾಡಬೇಕು ಇಲ್ಲಿ ಯಾವುದು ಶಾಶ್ವತವಲ್ಲ ಎಲ್ಲವೂ ತಾತ್ಕಾಲಿಕ ಹೆಣ್ಣು ಮನಸ್ಸಿನಿಂದ ನಗೋದು ತನ್ನ ಮನಸ್ಸು ಅರಿತವರು ಸಿಕ್ಕಾಗ ಮನೆಯವರಿಗಾಗಿ ನಗೋದು ತನ್ನವರ ನೋವನ್ನು ಮರೆಸುವಾಗ ಇನ್ನೊಬ್ಬರ ಬಾಳಿಗೆ ಕೊಂಚವಾದರೂ ಸುಖ ಸಂತೋಷ ನೆಮ್ಮದಿಗಳನ್ನು ನೀಡಲು ನಾವೇನು ಶ್ರೀಮಂತರಾಗಬೇಕಿಲ್ಲ ಒಂದೆರಡು ಒಳ್ಳೆಯ ಮಾತುಗಳ ಮೂಲಕ ಸ್ಪಂದಿಸುವ ಸೌಜನ್ಯವಿದ್ರೆ ಸಾಕು ನಂಬಿಕೆಗಿಂತ ಸಂದೇಹವ ಹೆಚ್ಚಾದ್ರೆ ಯಾವ ಸಂಬಂಧವೂ ಉಳಿಯಲ್ಲ ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದ್ರೆ ಯಾವ ಮನಸ್ಸು ಮರಿಯಲ್ಲ ಶ್ರೀರಾಮನಲ್ಲೂ ತಪ್ಪು ಹುಡುಕಿದ್ರು ಶ್ರೀಕೃಷ್ಣನಲ್ಲೂ ತಪ್ಪು ಹುಡುಕಿದ್ರು ಸೀತೆ ಸತಿಯನ್ನೇ ಬೆಂಕಿಗೆ ಪ್ರವೇಶ ಮಾಡುವ ಸ್ಥಿತಿಗೆ ತಳ್ಳಿದ್ರು ಇನ್ನು ನಾವೆಲ್ಲ ಯಾವ ಲೆಕ್ಕ ತಪ್ಪು ಹುಡುಕುವವರು ತಪ್ಪು ಮಾಡದಿದ್ದರು ತಪ್ಪು ಎನ್ನುವರು ಏನು ಅರಿಯದೆ ಹೋದರೂ ಶಿಕ್ಷೆಗೆ ಗುರಿ ಮಾಡುವರು ವಿದ್ಯೆ ಎಂಬ ದನ ಇದೆಯಲ್ಲ ಇದು ಎಲ್ಲ ಧನಗಳನ್ನು ಮೀರಿಸಿದ್ದು ಯಾಕಂದ್ರೆ ಇದನ್ನು ಕಳ್ಳರು ಕದಿಲಾರರು ರಾಜಕಾರಣಿಗಳು ಕಸಿದುಕೊಳ್ಳಲಾರರು ಇದನ್ನು ಪಾಲು ಮಾಡಿಕೊಡು ಎಂದು ಅಣ್ಣ ತಮ್ಮಂದಿರು ಕೇಳಲಾರರು ಇದನ್ನು ಹೊರಲು ನಮಗೆ ಬಾರವೇನೂ ಅಲ್ಲ ಖರ್ಚು ಮಾಡಿದಷ್ಟು ಮತ್ತೆ ಮತ್ತೆ ಹೆಚ್ಚುತ್ತಲೇ ಹೋಗುವ ಹಣ ಇದು ಜೀವನದಲ್ಲಿ ಯಾರಿಗೆ ಯಾರು ಶಾಶ್ವತವಲ್ಲ ಜೊತೆಯಲ್ಲಿ ಇರುವಷ್ಟು ದಿನ ಖುಷಿ ಖುಷಿಯಿಂದಿರೋಣ ಪವಿತ್ರ ನಗರವಾದ ಕಾಶಿಯಲ್ಲಿ ಹೂ ಮತ್ತು ಹಣ್ಣಿನ ಗಿಡಗಳಿಂದ ನಳ ನಳಿಸುವ ಒಂದು ಸುಂದರವಾದ ತೋಟವಿತ್ತು ಒಂದು ದಿನ ಆ ತೋಟಕ್ಕೆ ಒಂದು ಹಸು ನುಗ್ಗಿ ಸಾಕಷ್ಟು ಗಿಡಗಳನ್ನು ತಿಂದು ಹಾಳು ಮಾಡಿತು ಅದನ್ನು ನೋಡಿ ಕೋಪಗೊಂಡ ಆ ತೋಟದ ಮಾಲಿ ಅದನ್ನು ತನ್ನ ಕೈಯಲ್ಲಿದ್ದ ಲಾಟಿಯಿಂದ ಗಟ್ಟಿಯಾಗಿ ಹೊಡೆದ ಆ ಹೊಡೆತಕ್ಕೆ ಆ ಹಸು ಕೆಳಗೆ ಬಿದ್ದು ಪ್ರಾಣ ಬಿಟ್ಟಿತು ಆಮೇಲೆ ಆತನಿಗೆ ತಾನು ಮಾಡಿದ ಗೋಹತ್ಯದ ಪಾಪದ ಕುರಿತು ಚಿಂತೆ ಆರಂಭವಾಯಿತು ಆಗ ಅವನು ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಂಡ ಈ ಗೋಹತ್ಯೆಯನ್ನು ಮಾಡಿದ್ದು ನನ್ನ ಕೈಗಳು ಕೈಗಳ ಅಧಿದೇವತೆ ಇಂದ್ರ ಹಾಗಾಗಿ ಅದರ ಪಾಪವು ಇಂದ್ರನಿಗೆ ಸೇರ್ತದೆ ನನಗೇನು ಇದರ ಶಾಪ ತಟ್ಟದು ಆ ತೋಟದ ಮಾಲಿ ತಾನು ಮಾಡಿದ ಪಾಪದ ಫಲವನ್ನು ತನಗೆ ವರ್ಗಾಯಿಸುತ್ತಿದ್ದಾನೆ ಎನ್ನುವುದು ಇಂದ್ರನಿಗೆ ಗೊತ್ತಾಗಿ ಆತ ಮಾನವರಂತೆ ವೇಷಧಾರಣೆ ಮಾಡಿ ಆ ತೋಟದ ಮಾಲೆಯ ಬಳಿಗೆ ಹೋದ ಇಂದ್ರ ತೋಟವನ್ನು ನೋಡಿ ಆಹಾ ಎಷ್ಟು ಸುಂದರವಾದ ತೋಟ ಇದರಲ್ಲಿರುವ ಗಿಡ ಮರಗಳು ಎಷ್ಟು ಅದ್ಭುತವಾಗಿದೆ ಎಂದು ಹೊಗಳಿದ ಆಗ ತೋಟದ ಮಾಲೀಕ ಮಾಲಿ ಈ ತೋಟವನ್ನು ನಾನೊಬ್ಬನೇ ನನ್ನ ಕೈಯಾರೆ ಬೆವರು ಹರಿಸಿ ನೆಟ್ಟು ಬೆಳೆಸಿದೇನೆಂದು ಎಂದು ಹೇಳಿದ ಆಗ ಇಂದ್ರ ಅಂದ್ರೆ ಈ ತೋಟವನ್ನು ನಿನ್ನ ಸ್ವಂತ ಕೈಗಳಿಂದ ಮಾಡಿದೆಯೇ ಎಂದು ಕೇಳಿದಕ್ಕೆ ಆ ತೋಟ ಮಾಲೀಕ ಜಂಬದಿಂದ ಹೌದು ಈ ನನ್ನ ಕೈಗಳಿಂದ ನಾನೇ ಸ್ವತಃ ಮಾಡಿದ್ದು ಎಂದು ಹೇಳಿದ ಆಗ ಇಂದ್ರ ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷನಾಗಿ ನೀನು ಈ ತೋಟವನ್ನು ನಿನ್ನ ಸ್ವಂತ ಕೈಗಳಿಂದ ಮಾಡಿದ್ಮೇಲೆ ಆ ಹಸುವನ್ನು ಸಹ ನಿನ್ನ ಸ್ವಂತ ಕೈಗಳಿಂದ ಕೊಂದೆಯಲ್ವೆ ಹೇಗೆ ಒಳ್ಳೆಯದಕ್ಕೆ ಒಬ್ಬನು ಕಾರಣನಾಗ್ತಾನೋ ಹಾಗೆ ಅವನು ಕೆಟ್ಟದಕ್ಕೂ ಕಾರಣನಾಗ್ತಾನೆ ಆದ್ದರಿಂದ ಗೋ ಹತ್ಯೆಯ ಪಾಪವು ನಿನಗೆ ಅಂಟುತ್ತದೆ ಎಂದು ಇಂದ್ರ ಹೇಳಿದ ಇದರರ್ಥ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಪಾಲಾಗುತ್ತೆ ನಿಜ ಹಾಗೆ ಕೆಟ್ಟ ಕೆಲಸ ಮಾಡಿದರೂ ಕೂಡ ಅದು ನಮ್ಮ ಪಾಲಾಗುತ್ತೆ ಒಮ್ಮೆ ರಾಜ ಬೀದಿಯಲ್ಲಿ ವಿಹಾರಕ್ಕೆಂದು ಬಂದಾಗ ಎದುರಿಗೆ ಸಿಕ್ಕ ಸಂತನಿಗೆ ನಮಸ್ಕರಿಸಿದನು ಅರಮನೆಗೆ ಹಿಂದಿರುವಾಗ ಮಂತ್ರಿ ರಾಜನಿಗೆ ಹೇಗೆ ಕೇಳಿದನು ಮಹಾರಾಜರೇ ಬರಿಗಾಲಿಂದ ಇರುವ ಆ ಸನ್ಯಾಸಿಯ ಪಾದಕ್ಕೆ ನಿಮ್ಮ ರತ್ನ ಖಚಿತವಾದ ಮಸ್ತಕದಿಂದ ನಮಸ್ಕರಿಸಿದ್ದು ನನಗೆ ಸರಿ ಕಾಣಲಿಲ್ಲ ಇದು ನಿಮಗೆ ಶೋಭೆಯಲ್ಲ ಎಂದು ಹೇಳಿದಾಗ ರಾಜನು ಹೇಳುವುದಕ್ಕೂ ಕೇಳುವುದಕ್ಕೂ ಈಗ ಸಮಯವಿಲ್ಲ ಎಂದು ಹೇಳಿದನು ಮುಂದೆ ಕೆಲವು ದಿನಗಳ ನಂತರ ಮಂತ್ರಿಗೆ ಒಂದು ಪೆಟ್ಟಿಗೆ ತೋರಿಸಿ ಅದರಲ್ಲಿರುವ ವಸ್ತುಗಳನ್ನು ಬರಲು ತಿಳಿಸಿದನು ಅದರಲ್ಲಿ ಅನೇಕ ಪ್ರಾಣಿಗಳ ತಲೆಗಳಿದ್ದವು ಎಲ್ಲಾ ಪ್ರಾಣಿಗಳ ತಲೆಗಳ ಮಾರಾಟವಾದವು ಆದರೆ ಮನುಷ್ಯನ ತಲೆ ಮಾತ್ರ ಹಾಗೆ ಉಳಿಯಿತು ಮಂತ್ರಿ ರಾಜನಿಗೆ ತಿಳಿಸಿದಾಗ ಪುಕ್ಕಟೆ ಕೊಟ್ಟು ಬರಲು ತಿಳಿಸಿದನು ಯಾರೂ ತೆಗೆದುಕೊಳ್ಳಲಿಲ್ಲ ಆಗ ರಾಜ ಮಂತ್ರಿಗೆ ಹೇಳ್ತಾನೆ ಇಂತಹ ತಲೆಯನ್ನು ಗುರುವಿನ ಪಾದಕ್ಕೆ ಅರ್ಪಿಸಿದ್ರೆ ಒಳ್ಳೆಯದಲ್ಲವೇ ಜನ್ಮ ಪವಿತ್ರವಾಗುವುದಲ್ಲವೇ ಎಂದು ರಾಜನು ನುಡಿದಾಗ ಮಂತ್ರಿಯು ಶಮೆಕೋರಿ ತನ್ನ ತಪ್ಪನ್ನು ತಿದ್ದಿಕೊಂಡನು ಅದಕ್ಕೆ ಹೇಳೋದು ಬಂಧುಗಳೇ ಎಲ್ಲ ಕಡೆ ತಲೆಯೆತ್ತಿ ನಿಲ್ಲೋನಲ್ಲ ದೊಡ್ಡ ಮನುಷ್ಯ ಎಲ್ಲಿ ತಲೆ ತಗ್ಗಿಸಬೇಕೋ ಅಲ್ಲಿ ತಲೆ ತಗ್ಗಿಸುವವನು ನಿಜವಾದ ದೊಡ್ಡ ಮನುಷ್ಯ ಸತ್ಯ ಏನೆಂದು ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ ಯಾಕಂದ್ರೆ ನಿಮಗೆ ಸತ್ಯ ಗೊತ್ತಾಗುವಷ್ಟರಲ್ಲಿ ಅವರು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಕಳೆದುಕೊಂಡಿರ್ತಾರೆ ನೆಟ್ಟ ಸಸಿಗಳೆಲ್ಲ ಮರವಾದರೆ ನೆರಳಿ ಗೆಲ್ಲಿದೆ ಕೊರತೆ ಕಂಡ ಕನಸುಗಳೆಲ್ಲ ನಿಜವಾದರೆ ಬದುಕಿ ಗೆಲ್ಲಿದೆ ಅಳತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎ ಕೆ ಶೆಟ್ಟಿ ನಡುರು ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ